ಈ ಬಾರೂ ಸೇಮ್ ಅದೇ ಮಾಡಿದ್ದಾರೆ. ನಾಮಪತ್ರಿಕೆ ಸಲ್ಲಿಕೆ ಆದ್ಮೇಲೆ ನೆನ್ನೆ ಮೊದಲನೇ ದಿವಸ ಪ್ರಚಾರಕ್ಕೆ ಬಂದಿದ್ದೆ. ಇದಾದ್ಮೇಲೆ ನಾವು ಇನ್ನೂ 3 ದಿವಸ ಕೊಡಿ ಅಂತ ಕೇಳಿದ್ದೇನೆ. ಅವರು 3 ದಿವಸ 2 ದಿವಸ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಪ್ರಚಾರಕ್ಕೆ ಮೊದಲೆಷ್ಟು ದಿವಸ ಬರ್ತೀನಿ ಅಂತ ಹೇಳಿದ್ರು, ಇಲ್ಲೂ ಅಷ್ಟು ದಿವಸ ಬರೀ ಕೇಳಿದ್ರು. ಮತ್ತೆ ಎಲ್ಲ ಇಡೀ ರಾಜ್ಯದ ಮತ್ತೆ ಪ್ರತಾಪ್ ಸಿಂಹ ಅವ್ರ ಕ್ಷೇತ್ರದವರು ಅಲ್ಲ, ಅವರು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ, ಅವರು ಕ್ಷೇತ್ರಕ್ಕೆ ಬರೋದಿಲ್ಲ. ಇಲ್ಲ, ಇಲ್ಲಿ ಬಂದು ಅವ್ರಿಗೆ ಒಂದು ನಯ ಪೈಸೆ ಕೊಡುಗೆ ಇಲ್ಲ. ಆದ್ರೂ ಬಂದು ಸುಮ್ಮನೆ ಅಪಪ್ರಚಾರ ಮಾಡೋಕೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ತಾರೆ. ಅವ್ರು ಈಗ ರಾಹುಲ್ ಗಾಂಧಿ ವಯನಾಡ್ಗೆ ಹೋಗಿ ನಿಂತಿದ್ದಾರೆ, ಆದ್ರೂ ಅಲ್ಲಿ ಕ್ಷೇತ್ರ ಇಲ್ಲ, ಆದ್ರೂ ಅವ್ರು ಹೋಗಿ ನಿಂತಿದ್ದಾರೆ ಅಂತ ಸಂಬಂಧ ಇಲ್ಲ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ರಾಜ್ಯದಲ್ಲಿ. ರಾಜ್ಯದ 124 ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಇದೆ. ಸೊ ಹಾಗಾಗಿ ಅವ್ರು ಎಲ್ಲಾದರೂ ಹೋಗಿ ನಿಂತ್ಕೊಳ್ತಾರೆ. ಸೋಮಣ್ಣ ಅವರು ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದವರು ನಿಜ, ಆದರೂ ಕೂಡ ನಮ್ಮ ವರ್ಣ ಕ್ಷೇತ್ರಕ್ಕೆ 1 ಪೈಸೆ ಕೊಡುಗೆ ಕೊಟ್ಟಿಲ್ಲ. ಅವರು ವಸತಿ ಸಚಿವರಾಗಿದ್ದಂಥ ಕಾಲದಲ್ಲಿ 8,000 ಚಿಲ್ಲರೆ ಮನೆಗಳು ನಮ್ಮನ್ನು ಲಾಕ್ ಮಾಡಿಟ್ಟಿದ್ದಾರೆ. ಪಾಪ ಜನ ಬೇರೆ ಬೇರೆ ಹಂತದಲ್ಲಿ ಮನೆ ಕಟ್ಟಿ ನಿಲ್ಲಿಸಿ ಸಾಲದ ಕಷ್ಟಕ್ಕೆ ಸಿಕ್ಕಾಕೊಂಡು ತುಳುಕಿ ಹಾಕೊಂಡು ಇವತ್ತು ಒದ್ದಾಡ್ತಾ ಇದ್ದಾರೆ. ನಾವು ಎಷ್ಟೊಂದು ಸರಿ ಮನವಿ ಮಾಡಿದ್ದೀವಿ, ಅದು ಅನ್ಲಾಕ್ ಮಾಡಿಕೊಡಿ, ಮನೆಗಳನ್ನು ಅರ್ಧಕ್ಕೆ ನಿಂತಿರೋದನ್ನ ಪೂರ್ತಿ ಮಾಡೋಕ್ಕೆ ಬಿಲ್ ರಿಲೀಸ್ ಮಾಡಿಕೊಡಿ ಅಂತ, ಆದರೆ ಅದನ್ನು ಮಾಡಿಕೊಟ್ಟಿಲ್ಲ. ನಾ 5 ವರ್ಷಗಳಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಈಗ 2 ಹೋದ ತಿಂಗಳು 1,000-2,000 ಮನೆ ಕೊಟ್ಟಿದ್ದಾರೆ. ಆ ಮಂಜೂರಾಗಿರೋದು ಪೇಪರ್ ಮೇಲಿದೆ. ಫಲಾನುಭವಿಗಳು ಆಯ್ಕೆ ಆಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಬಂತು. ಫಲಾನುಭವಿಗಳಾಗದೆ ಏನು ಹಾಗಾದ್ರೆ ಆಕಾಶದಲ್ಲಿ ಮನೆ ಕಟ್ತಾರಂತ? ಯಾರಿಗೂ ಮನೆ ಕೊಡದೇ ಪೇಪರ್ನಲ್ಲಿ ಮಾತ್ರ ಮನೆ ಕೊಟ್ಟಿದ್ದೀವಿ ಅಂತ ತೋರಿಸಿದ್ರೆ ಏನು ಪ್ರಯೋಜನ? ಸೊ ಹಾಗಾಗಿ ತಂದೆಯವ್ರು ಕೇಳಿರೋದು ಸೋಮಣ್ಣವ್ರ ಕೊಡುಗೆ ಏನು ವರ್ಣ ಕ್ಷೇತ್ರಕ್ಕೆ ಅಂತ ಹೊರತು ಬೇರೆ ಇನ್ನೇನು ಅಲ್ಲ. ಈಗ ಹೇಗಿದೆ ಸರ್ ವಾತಾವರಣ? ಈಗಾಗಲೇ ನಾನು ಹೇಳಿದಾಗೆ ಪ್ರತಿ ದಿವಸ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಕೇಳ್ತಿರ್ತಾರೆ. ತನ್ನ ತಂದೆಯವ್ರು ಬಂದಾಗಲೂ ಕೂಡ ಇಷ್ಟು ಜನ ಸೇರಿದ್ರು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಜನ ಬಂದಾಗ ಅವರಾಗ ಅವರೇ ಬಂದು ತಂದೆಯವ್ರಿಗೆ ಬಂದು ಇಲ್ಲ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿ ಅವ್ರಿಗೆ ಹಾರೈಕೆ ಮಾಡಿ ಹೋಗಿದ್ದಾರೆ. ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗಲೂ ನಮ್ಮ ಸ್ಥಳೀಯ ನಾಯಕರು ಎಲ್ಲ ಹತ್ರನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ಥಳೀಯ ನಾಯಕರು ಅಂತ ಹೇಳಿ ಎಲ್ಲ ಕಡೆ ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ನಮ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾರೆ.